2024-25 ಶೈಕ್ಷಣಿಕ ವರ್ಷದ ಪದವಿ ಪೂರ್ವ ವಿಭಾಗದ ಜಿಲ್ಲಾ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದಲ್ಲಿ ನಡೆಯಿತು. ಉಡುಪಿ ಜಿಲ್ಲಾ ಮಟ್ಟದ ಬಾಲಕರು ಮತ್ತು ಬಾಲಕಿಯರ ವಿಭಾಗದ ಒಟ್ಟು 14 ತಂಡಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದು, ಬಾಲಕರ ವಿಭಾಗದಲ್ಲಿ ಜನತಾ ಇಂಡಿಪೆಂಡೆಂಟ್ ಕಾಲೇಜು ಹೆಮ್ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದ ವಿದ್ಯಾರ್ಥಿಗಳನ್ನೊಳಗೊಂಡ ಕುಂದಾಪುರ ತಾಲೂಕಿನ ತಂಡ ವಿನ್ನರ್ಸ್ ಆಗಿ ಮೂಡಿಬಂದರೆ, ಕೋಟ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನೊಳಗೊಂಡ ಬ್ರಹ್ಮಾವರ ತಾಲೂಕನ್ನ ಪ್ರತಿನಿಧಿಸಿದ ತಂಡ ರನ್ನರ್ಸ್ ಅಪ್ ಆಗಿ ಮೂಡಿಬಂತು. ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ ಇದರ ಸಹಯೋಗದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಹಮ್ಮಿಕೊಂಡಂತಹ ಎಲ್ಲ ಪಂದ್ಯಾಟಗಳು ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆ. ಈ ಪಂದ್ಯಾಟ ಭಾಳ ಸರಾಗವಾಗಿ ಸುಗಮವಾಗಿ ನಡೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಮಾನ್ಯ ಶಾಸಕರು ಕಿರಣ್ ಕುಮಾರ್ ಕೊಡಗಿ ಹಾಗೂ ಪುರಸಭೆ ಅಧ್ಯಕ್ಷರು, ಎಲ್ಲ ಸದಸ್ಯರು, ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ನನ್ನ ಅಧ್ಯಾಪಕ ವೃಂದ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ನನ್ನ ಎಲ್ಲ ವಿದ್ಯಾರ್ಥಿ ಬಳಗ, ಕ್ರೀಡಾಧಿಕಾರಿಗಳು, ಬಂದಂಥ ಎಲ್ಲ ಕ್ರೀಡಾಧಿಕಾರಿಗಳು ಅವರಿಗೆಲ್ಲ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ ಜಂಟಿಯಾಗಿ ಈ ಒಂದು ಅದ್ಧೂರಿಯಾದಂಥ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜಿಸಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಇದೀಗ ಪ್ರಥಮವಾಗಿರುವಂಥದ್ದು. ಈ ಹಿಂದೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಮತ್ತು ಇಲಾಖೆಯ ಒಂದು ಕಾರ್ಯಕ್ರಮವನ್ನು ಮ್ಯಾಟ್ ಕಬಡ್ಡಿಯಾಗಿ ಯಾರೂ ಮಾಡಿದ್ದಿಲ್ಲ. ಆದರೆ ಇದನ್ನು ನಮ್ಮ ಮಾನ್ಯ ಶಾಸಕರು ಮತ್ತು ಪುರಸಭೆಯ ಅಧ್ಯಕ್ಷರು ಅವರೀರ್ವರ ಒಂದು ಮುತುವರ್ಜಿಯಿಂದ, ಅವರ ಸಂಘದ ಅವರೊಟ್ಟಿಗಿರುವಂಥ ಅವರ ಸ್ನೇಹಿತರ ಒಂದು ಬಳಗದಿಂದ ಈ ಕಾರ್ಯಕ್ರಮವನ್ನು ನಾವೀಗ ಈ ರೀತಿಯಾಗಿ ಅದ್ಧೂರಿಯಾಗಿ ಆಯೋಜಿಸಲಿಕ್ಕೆ ಒಂದು ಸಹಕಾರಿಯಾಗಿದೆ. ಸುಮಾರು 175,000 ರೂಪಾಯಿ ಮಿಗಿಲು ಇದಕ್ಕೆ ಖರ್ಚು ಬಿದ್ದಿದೆ. ಆದರೆ ನಾವು ಎಣಿಸಿದ್ದಕ್ಕಿಂತಲೂ ಒಳ್ಳೆಯ ರೀತಿಯಾದಂಥ ಕಾರ್ಯಕ್ರಮ ಆಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮೆಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ದಾನಿಗಳು, ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳು, ಹಾಗೆ ಎಲ್ಲ ಪ್ರೌಢಶಾಲೆಯರಾಗಲಿ, ಶಾಲಾ ವಿದ್ಯಾರ್ಥಿಗಳು ಇವರೆಲ್ಲರ ಸಹಕಾರ, ಮತ್ತು ನಮ್ಮ ಕುಂದಾಪುರ ತಾಲೂಕಿನ ಅನೇಕ ದೈಹಿಕ ಶಿಕ್ಷಕರು, ಜಿಲ್ಲೆಯಿಂದ ಅನೇಕ ಜನ ತೀರ್ಪುಗಾರರಾಗಿ ಬಂದಿದ್ದಾರೆ, ಅವರೆಲ್ಲರ ಒಂದು ಸಹಕಾರದಿಂದ ಇದು ಒಳ್ಳೆ ರೀತಿಯಾದಂಥ ಒಂದು ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಇನ್ನು ಬಾಲಕಿಯರ ವಿಭಾಗದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಉಡುಪಿಯ ವಿದ್ಯಾರ್ಥಿನಿಯರನ್ನೊಳಗೊಂಡ ಉಡುಪಿ ತಾಲೂಕನ್ನ ಪ್ರತಿನಿಧಿಸಿದ ತಂಡ ವಿನ್ನರ್ಸ್ ಆಗಿ ಮೂಡಿಬಂದರೆ, ಶ್ರೀ ವೆಂಕಟರಮಣ ಮಹಿಳಾ ಕಾಲೇಜು ಕಾರ್ಕಳದ ವಿದ್ಯಾರ್ಥಿನಿಯರನ್ನೊಳಗೊಂಡ ತಂಡ ರನ್ನರ್ಸ್ ಅಪ್ ಆಗಿ ಮೂಡಿಬಂತು. ಬಾಲಕರ ವೈಯಕ್ತಿಕ ಪ್ರಶಸ್ತಿಯ ವಿಭಾಗದಲ್ಲಿ ಕುಂದಾಪುರ ತಾಲೂಕನ್ನ ಪ್ರತಿನಿಧಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದ ವಿದ್ಯಾರ್ಥಿ ಸುಜಯ್ ದೇವಾಡಿಗ ಬೆಸ್ಟ್ ರೈಡರ್ ಪ್ರಶಸ್ತಿ, ಬ್ರಹ್ಮಾವರ ತಾಲೂಕನ್ನ ಪ್ರತಿನಿಧಿಸಿದ ವಿವೇಕ ಪದವಿ ಪೂರ್ವ ಕಾಲೇಜಿನ ಆಕಾಶ್ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿ, ಕುಂದಾಪುರ ತಾಲೂಕನ್ನ ಪ್ರತಿನಿಧಿಸಿದ ಜನತಾ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯ ವಿಘ್ನೇಶ್ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಬಾಲಕಿಯರ ವೈಯಕ್ತಿಕ ಪ್ರಶಸ್ತಿಯ ವಿಭಾಗದಲ್ಲಿ ಉಡುಪಿ ತಾಲೂಕನ್ನ ಪ್ರತಿನಿಧಿಸಿದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಉಡುಪಿಯ ನಿಶಾ ಬೆಸ್ಟ್ ರೈಡರ್ ಪ್ರಶಸ್ತಿ, ಕಾರ್ಕಳ ತಾಲೂಕನ್ನ ಪ್ರತಿನಿಧಿಸಿದ ಶ್ರೀ ವೆಂಕಟರಮಣ ಮಹಿಳಾ ಕಾಲೇಜು ಕಾರ್ಕಳದ ಮಂಜುಳಾ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿ ಹಾಗೂ ಉಡುಪಿ ತಾಲೂಕನ್ನ ಪ್ರತಿನಿಧಿಸಿದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಉಡುಪಿಯ ಮನಿಷಾ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಬಾಲಕರ ವಿಭಾಗದಲ್ಲಿ ಕುಂದಾಪುರ ತಾಲೂಕನ್ನ ಪ್ರತಿನಿಧಿಸಿದ ತಂಡ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಉಡುಪಿ ತಾಲೂಕನ್ನ ಪ್ರತಿನಿಧಿಸಿದ ತಂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡವು.